ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರ್ಭಾವಿ ಭೂಮಿವಲಯೇ ವ್ಯಸ್ತಾರಿ ಗೋ ಸಂತತಿ ಪ್ರಭೋದಿ ಶ್ರುತಿ ಪಂಕಜಂ ಕರುಣಯ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರೇ ಸನ ಮಾರ್ಗಗ ತೇನೋ ವ್ಯಾಸ ದಿವಾಕರೇಣ ದದತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ವೈಬಾಧಿತೇ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಂದ ತೀರ್ಥೋ ಮುನಿ ಭವತಿ ಯದನುಭಾವಾದೇಡಮೂಕೋಪಿ ವಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತ ವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವದಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷುಭ್ಯ ತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸೀ ಭುವಿ ನೋ ವ್ಯಾಖ್ಯಾನ ನಲಿನೇ ಚಂಚರೀ ಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾ ಮಾನ್ಯಾ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬದರಾಯಣೇನ ಪ್ರಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಮಸಾದು ನಿಬಂಧಂ ದತಮಸ ಅವಕುಂಠಿ ತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಅನಂದ ತೀರ್ಥ ಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯ ತ್ವಯಮಂತರಾಜ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣ ವೃತ್ತಿರಪಿ ನಾರಾಯಣ ಪ್ರಣಾಮಾಧಿಕಂ ಪಾರೀಕ್ಷಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯ ವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬದ್ಧಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯದ ಮಮಪ್ಯಖಿಲೈ ಸುಮಾಖ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಂ ಗುರುಭಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಭತ್ಯ ಧೀಮಂ ಧರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾ ಯೇನ ತಂ ಜೈಂದ್ರಮಹಂ ಭಜೇ ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ ಮಮ ಸಾಹಸಂ ತತ್ಪಾರಯಂತು ನಿಪುಣಾ ಗುರುಪಾದರಜಕ್ಕಣಾ ಲೌಕಿಕ ಲೌಕಿಕ ಫಲಂ ಲಕ್ಷಣಾಮೃತ ದೋಹಿನಿ ಗುರುವನುಗ್ರಹ ರೂಪಂ ತಾಂ ಕಾಮಧೇನುಮುಪಾಸ್ಮಯೇ ಮದ್ಭುಕ್ತಿರ್ದ್ವಿನದಿ ಜಜರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೇ ವ್ಯಾಖ್ಯಾಸ್ತಾರ ಮಹೋ ವಿಧಾಯ ನೃಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಣೇ ಕೃತಕೃತ್ಯತಂ ಗತಮಲ ವಿದ್ಯಾದಿರಾಜಾದಯ ಯೋಗೀಶ ಕೃಪಯಂತು ತೇ ಜಯ ಮುನೇರ್ ಭಾವಸ್ಯ ಬೋಧಾಯ ಮೇ.
ಶುಕೇನ ಶಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ವಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮದ ಪ್ರಚಾರ ನಿರತಾನ್ ಅದ್ವೈತ ದಿಗ್ದಂತಿನ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ ಮೋದಯನ್ ಸತ್ಯ ಧ್ಯಾನ ಸುಕೇಸರಿ ವಿಜಯತೆ ಪಾದಾಶಿತ ಶ್ರೀಪತೇ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈ ಯಾಂತಿ ಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹ ಪ್ರಾಪ್ತಂ ಮಾಂ ಪರಿಪಾಲನೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೌ ನುನಂದನಾತ್ಮಕೃತ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕ ಸತ್ಯ ಪ್ರಮೋದ ತೀರ್ಥಾರ್ಯನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈ ಭವಾನ್ ಯಾದವಾರ್ಯಾನ್ ವರಸುಧ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಃ ತಾನ್ ನಮಸ್ಸೇ ಗುರುನ್ ಮಮ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸತ್ಶಾಸ್ತ್ರ ನಿರತಂ ಶ್ರೀಸತ್ಯಾತ್ಮ ಮುನಿಂ ಭಜೇ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ಮುಕ್ತರಲ್ಲಿ ತಾರತಮ್ಯ, ಮುಕ್ತಿಯಲ್ಲಿ ತಾರತಮ್ಯ, ಭಗವಂತನನ್ನ ಯಾರೂ ಪೂರ್ಣವಾಗಿ ತಿಳಿಯಲಿಕ್ಕಾಗೋದಿಲ್ಲ ಎಂಬ ವಿಚಾರವನ್ನೆಲ್ಲ ಹೇಳಿ ಯಮದೇವರ ಮಾತು, ಇಂದ್ರದೇವರ ಮಾತು, ಬ್ರಹ್ಮದೇವರ ಮಾತು, ಈ ರೀತಿ ಆ ಭಗವಂತನ ಪೂರ್ಣವಾದ ಮಹಿಮೆಯನ್ನ ಯಾರೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನ ತಿಳಿಸ್ತಾ ಮುಂದಿನ ಶ್ಲೋಕಗಳಲ್ಲಿ ನೋಡಿ ವ್ಯಾಖ್ಯಾನ ಮಾಡತಕ್ಕಂಥವ್ರು, ಪ್ರತಿನಿತ್ಯ ಪಾಠ ಪ್ರವಚನದಲ್ಲಿ ಆಸಕ್ತರಾಗಿರತಕ್ಕಂಥವ್ರು ಮತ್ತು ಭಗವಂತನ ಧ್ಯಾನ ಮಾಡತಕ್ಕಂಥ ವ್ಯಕ್ತಿಗಳು ಮತ್ತು ಆ ಭಗವಂತನ ಮಹಿಮೆಯನ್ನು ಕೇಳತಕ್ಕಂಥವರಲ್ಲಿ ವ್ಯಾಖ್ಯಾನ ಮಾಡುವವರು, ಧ್ಯಾನ ಮಾಡುವವರು, ಕೇಳುವವರು ಈ ಮೂರು ಜನರಲ್ಲಿಯೂ ಕೂಡ ತಾರತಮ್ಯ ಉಂಟು ಎಂಬ ವಿಚಾರವನ್ನು ಈ ಮುಂದಿನ ಶ್ಲೋಕಗಳಿಂದ ತಿಳಿಸಿಕೊಡ್ತಾ ಇದ್ದಾರೆ. ಶ್ಲೋಕಗಳೇ ಬಹಳ ಇದೆ, ಶ್ಲೋಕ ಹೇಳ್ತಾ ಹೋಗ್ತೇನೆ, ಅದರ ಅರ್ಥವನ್ನು ಹೇಳ್ತೇನೆ. ನೀವು ಶ್ಲೋಕ ಒಂದು ಸಲ ಪಠನೆ ಮಾಡಿ. ಯ ಇಮಂ ಪರಮಂ ಗುಖ್ಯಂ ಮದ್ಭಕ್ತೇಶ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತಿ ಮಾಮೇ ವೈಷ್ಯತ್ಯ ಸಂಶಯಃ ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳತಕ್ಕಂಥ ಮಾತುಗಳು, ಭವಿತ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ.
ಚೈಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ ಶ್ರದ್ಧಾವಾನನುಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣ. ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ? ಟೀಕಾಕೃತ್ಪರ ವಾಕ್ಯ ನೋಡಿ ಅರ್ಥ ತಿಳಿಯೋಣ. ಆ ಶ್ಲೋಕಕ್ಕೆ ಯೈಮಂ ಇತಿ ವ್ಯಾಖ್ಯಾತು ಅಧ್ಯಾತು ಶ್ರೋತುಶ್ಚ ತಾರತಮ್ಯಂ ಉಚ್ಯತೆ. ಈ ಶ್ಲೋಕಗಳಲ್ಲಿ ಶಾಸ್ತ್ರದ ಪಾಠ ಪ್ರವಚನ ಮಾಡುವ ವ್ಯಕ್ತಿಗಳು ಮತ್ತು ಅಧ್ಯಯೇತು ದೇವರನ್ನು ಧ್ಯಾನ ಮಾಡತಕ್ಕಂಥ ವ್ಯಕ್ತಿ ಅಂದರೆ ಹೇಳುವವನು, ವ್ಯಾಖ್ಯಾತು ಅಂದರೆ ಪಾಠ ಹೇಳುವವರು, ಅಧ್ಯಯೇತು ಅಂದರೆ ಅಧ್ಯಯನ ಮಾಡುವವರು, ಶ್ರೋತುಶ್ಚ ಅಂದರೆ ಕೇಳತಕ್ಕಂಥವರು, ಭಗವನ್ ಮಹಿಮಾ ಕೇಳತಕ್ಕಂಥವರು, ಇವರಗಳ ಮಧ್ಯದಲ್ಲಿ ತಾರತಮ್ಯ ಹೇಗೆ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ವ್ಯಾಖ್ಯಾನಾದಿ ಪ್ರಾಚುರ್ಯಂಚ ಪ್ರತ್ಯೇಕಂ ಮೋಕ್ಷ ಸಾಧನಂ ಇತ್ಯನ್ಯತ್ರ ಭುಕ್ತಂ. ಇನ್ನೊಂದು ಮಾತಿದೆ, ಶಾಸ್ತ್ರದ ಪಾಠ ಪ್ರವಚನ ಅಂದರೆ ಶಾಸ್ತ್ರದ ವ್ಯಾಖ್ಯಾನ ಮಾಡತಕ್ಕಂಥದ್ದು, ಶಾಸ್ತ್ರವನ್ನ ಪ್ರವಚನ ಮಾಡತಕ್ಕಂಥದ್ದು, ಇನ್ನೊಬ್ಬರಿಗೆ ಪಾಠ ಹೇಳತಕ್ಕಂಥದ್ದು, ಇದು ಮುಖ್ಯವಾಗಿ ಮೋಕ್ಷ ಸಾಧನೆ ಎಂಬ ವಿಚಾರವನ್ನ ನಾವು ಗೀತಾ ತಾತ್ಪರ್ಯ ತಂತ್ರಸಾರ ಸಂಗ್ರಹ ಮೊದಲಾದ ಗ್ರಂಥಗಳಲ್ಲಿ ನಾವು ಹೇಳಿದ್ದೇವೆ ಅಂತ ಅಭಿಪ್ರಾಯ. ವ್ಯಾಖ್ಯಾನಾದಿ ಪ್ರಾಚುರ್ಯಂಚ ಪ್ರತ್ಯೇಕಂ ಮೋಕ್ಷ ಸಾಧನಂ, ವ್ಯಾಖ್ಯಾನಾದಿಗಳ ಪ್ರಾಚುರ್ಯ ಇದು ಪ್ರತ್ಯೇಕವಾಗಿ ಮೋಕ್ಷ ಸಾಧನವಾಗಿದೆ ಎಂಬ ವಿಚಾರವನ್ನ ಅನ್ಯತ್ರ ಉಕ್ತಂ ನಾವು ಬೇರೆ ಕಡೆ ಹೇಳಿದ್ದೇವೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಶ್ಲೋಕ ಅರ್ಥ ನೋಡಿ, ಯಹ ಯಾವ ವ್ಯಕ್ತಿ ಇಮಂ ಪರಮಂ ಗುಖ್ಯಂ, ಈ ಪರಮಾತ್ಮ ರಹಸ್ಯವಾದ ಜ್ಞಾನವನ್ನು, ಈ ಪರಮಾತ್ಮನ ರಹಸ್ಯವಾದ ಜ್ಞಾನವನ್ನ ಯಹ ಮದ್ಭಕ್ತೇಶು ಅಭಿಧಾಷ್ಯತಿ, ನನ್ನ ಭಕ್ತರಿಗೆ ಯಾವನು ಹೇಳುತ್ತಾನೆ ಮತ್ತು ಮೈ ನನ್ನಲ್ಲಿ ಪರಾಂ ಭಕ್ತಿಂ ಕೃತ್ವ, ಅವನು ಹೆಚ್ಚಿನ ಪರಾಂ ಭಕ್ತಿಂ ಅತಿಶಯವಾಗಿರತಕ್ಕಂತಹ ಸರ್ವೋತ್ತಮತ್ವೇನ ನನ್ನಲ್ಲಿ ಭಕ್ತಿಯನ್ನ ಮಾಡಿ ಮೈ ನನ್ನಲ್ಲಿ ಪರಾಂ ಭಕ್ತಿಂ ಕೃತ್ವ ಸಹ ವ್ಯಕ್ತಿ ಮಾಮೇವ ನನ್ನನ್ನೇ ಯೇಷ್ಯತಿ ಹೊಂದುತ್ತಾನೆ. ಅಸಂಶಯ, ಈ ವಿಷಯದಲ್ಲಿ ಯಾವ ಸಂಶಯ ಬೇಡ ಅಂತ ಅಂದ್ರೆ ಒಟ್ಟು ಈ ಶ್ಲೋಕ ಕೃಷ್ಣ ಪರಮಾತ್ಮ ಏನ್ ಹೇಳಿದ, ಯಾರು ಈ ಭಗವತ್ ತತ್ವದ ರಹಸ್ಯವನ್ನ ನನ್ನ ಭಕ್ತರಿಗೆ ಹೇಳ್ತಾರೆ, ಪ್ರವಚನ ಮಾಡ್ತಾರೆ, ನನ್ನ ತತ್ವಜ್ಞಾನ ಹೇಳಿ ಹೇಳಿ ಯಾರು ಜ್ಞಾನ ಮಾಡಿಸಿ ಜ್ಞಾನ ಪ್ರಸಾರ ಮಾಡ್ತಾರೆ ಮತ್ತು ವಿಶೇಷವಾಗಿ ಯಾರು ನನ್ನಲ್ಲಿ ಸರ್ವೋತ್ತಮತ್ವೇನ ಭಕ್ತಿಯನ್ನ ಹೆಚ್ಚಿನ ಭಕ್ತಿಯನ್ನ ಯಾರು ನನ್ನಲ್ಲಿ ಮಾಡುತ್ತಾರೆ ಅಂಥವರು ನನ್ನನ್ನೇ ಹೊಂದುತ್ತಾರೆ, ಇದರಲ್ಲಿ ಡೌಟ್ ಬೇಡ, ಸಂದೇಹ ಬೇಡ. ಇದು ಮೊದಲನೇ ಶ್ಲೋಕದ ಅರ್ಥವನ್ನ ಕೃಷ್ಣ ಪರಮಾತ್ಮ ಹೇಳಿದ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯ ಕೃತ್ತಮ. ನೋಡಿ, ತಸ್ಮಾತ್ ಆದ್ದರಿಂದ ಮನುಷ್ಯೇಷು ಮನುಷ್ಯರಲ್ಲಿ ಅಂತಹ ವ್ಯಕ್ತಿಗಿಂತಲೂ ಇನ್ನೊಬ್ಬ ಪ್ರಿಯಕರ ನನಗಿಲ್ಲ. ಅಂದರೆ ಭಗವತ್ ತತ್ವವನ್ನ ಪ್ರವಚನ ಮಾಡುವ, ಭಗವತ್ ತತ್ವವನ್ನ ಹೇಳುವ, ವ್ಯಾಖ್ಯಾನ ಮಾಡುವ ವ್ಯಕ್ತಿಗಿಂತಲೂ ತಸ್ಮಾತ್ ಪ್ರಿಯ ಕೃತ್ತಮ ಅವನಿಗಿಂತಲೂ ಪ್ರಿಯನಾದವನು ಮೇ ನನಗೆ ಮನುಷ್ಯೇಷು ನ ಚ ಕಶ್ಚಿತ್ ಯಾರಿಲ್ಲ, ಪಾಠ ಪ್ರವಚನ ಮಾಡತಕ್ಕಂಥವರೇ ನನಗೆ ಅತ್ಯಂತ ಪ್ರಿಯಕರಾಗಿರ್ತಕ್ಕಂಥವರು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಭವಿತ ನಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ ಹೇಳ್ತಾ ಇದ್ದಾರೆ. ನಚ ಭವಿತ ಮೇ ನನಗೆ ಅವನಿಗಿಂತಲೂ ಪ್ರಿಯನಾದ ವ್ಯಕ್ತಿ ಯಾರೂ ಇಲ್ಲ, ಮುಂದ್ಯಾರೂ ಬರೋದಿಲ್ಲ. ಭುವಿ ಈ ಜಗತ್ತಿನ ಅನ್ಯ ಪ್ರಿಯತರಹ ನ ಪಾಠ ಪ್ರವಚನ ಮಾಡೋ ವ್ಯಕ್ತಿಗಿಂತಲೂ ಪ್ರಿಯಕರನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ ಈ ಜಗತ್ತಿನಲ್ಲಿ, ಇಲ್ಲ ಇರಲಿಲ್ಲ ಮುಂದೆ ಬರೋದಿಲ್ಲ ಅಂತ ಈ ರೀತಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ನಚ ಭವಿತ ಅನ್ಯ ಪ್ರಿಯತರೋ ಭುವಿ.
ಅಂದರೆ ಪಾಠ ಪ್ರವಚನ ಮಾಡುವ ವ್ಯಕ್ತಿ ಎಷ್ಟು ನನಗೆ ಪ್ರಿಯಕರನು, ಅಷ್ಟು ಪ್ರಿಯಕರನಾದ ವ್ಯಕ್ತಿ ಹಿಂದೆ ಇಲ್ಲ, ಈಗಿರೋದಿಲ್ಲ, ಮುಂದೆ ಬರೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ಅಧ್ಯಯೇ ಚ ಯೈಮಂ ಧರ್ಮ್ಯಂ ಸಂವಾದ ಭಾವಯೋ, ಈ ಧರ್ಮವನ್ನು ತಿಳಿಸ್ತಕ್ಕಂತಹ ಈ ಭಗವತ್ ತತ್ವದ ವಿಚಾರದ ಈ ಸಂವಾದವನ್ನ ನೋಡಿ, ಅವಯೋಹೋ ಇಮಂ ಧರ್ಮ್ಯಂ ಸಂವಾದಂ, ಈ ಧರ್ಮದ ವಿಷಯದಲ್ಲಿ ನನಗೆ ನಿನಗೆ ಆಗಿರತಕ್ಕಂಥ ಈ ಸಂವಾದ ರೂಪವನ್ನ ಹೇ ಅರ್ಜುನ, ಈ ಸಂವಾದ ರೂಪವನ್ನು ಯಹ ಅಧ್ಯಶ್ಯತೆ, ಯಾವನು ಕಲಿತಾನೆ, ಯಾವನು ಕಲಿತಾನೆ ಅಂತಹ, ಅಂದರೆ ನನಗೆ ನಿನಗೆ ಆದ ಈ ಸಂವಾದ ಭಗವತ್ ತತ್ವದ ವಿಚಾರವನ್ನು ಯಾವನು ಅಧ್ಯಯನ ಮಾಡಿ ತಿಳಿಯುತ್ತಾನೆ. ಜ್ಞಾನ ಯಜ್ಞೇನ ತೇನಾಹಂ ಇಷ್ಟ ಸ್ಯಾಮಿತಿ ಮೇ ಮತಿ, ಈ ರೀತಿ ಪಾಠ ಪ್ರವಚನ ರೂಪವಾದ ಜ್ಞಾನ ಯಜ್ಞದಿಂದಲೇನೆ, ಜ್ಞಾನ ಯಜ್ಞ ಅವರು ಮಾಡಿದ್ದರಿಂದ ಅಹಂ ಇಷ್ಟ ಸ್ಯಾ, ನಾನು ಆ ಭಕ್ತನಿಗೆ ಪರಮೇಷ್ಟನಾಗಿದ್ದೇನೆ, ನಾನೇ ಅವನಿಗೆ ಇಷ್ಟನಾಗುತ್ತೇನೆ, ಜೊತೆಗೆ ಆ ವ್ಯಕ್ತಿನೇ ನನಗೆ ಇಷ್ಟನಾಗುತ್ತಾನೆ. ಇತಿ ಮೇ ಮತಿಹಿ, ಇದು ನನ್ನ ಬುದ್ಧಿ ಅಂತೂ ದೇವರು ಹೇಳ್ತಾ ಇದ್ದಾನೆ. ಅಂದ್ರೆ ಅಭಿಪ್ರಾಯ ಏನು, ಯಾರು ಧರ್ಮವನ್ನು ತಿಳಿಸುವ ಈ ನಮ್ಮ ಸಂವಾದವನ್ನು ಕಲಿಯುತ್ತಾರೆ, ಆತನ ಆ ಜ್ಞಾನ ಯಜ್ಞದಿಂದ ನಾನು ಆರಾಧಿತನಾಗಿ ಪ್ರೀತನಾಗುತ್ತೇನೆ, ಇದು ನನ್ನ ಅಭಿಪ್ರಾಯ, ಇದು ನನ್ನ ಇತಿ ಮೇ ಮತಿ, ಇದು ನನ್ನ ಮತಿ, ನನ್ನ ಬುದ್ಧಿ ಅಂತ. ಜೊತೆಗೆ ಶ್ರದ್ಧಾವಾನ್ ಅನುಸೂಯಶ್ಚ, ಒಳ್ಳೆ ಭಗವತ್ ತತ್ವದಲ್ಲಿ ಶಾಸ್ತ್ರ ಧರ್ಮ ದೇವರಗಳಲ್ಲಿ ಶ್ರದ್ಧೆ ಉಳ್ಳವನಾಗಿ, ಅನುಸೂಯಶ್ಚ ಅಸೂಯ ಮೊದಲಾದ ದೋಷ ಇಲ್ಲದೇ ಇದ್ದವನಾಗಿ, ಯಹ ನರಹ ಶೃಣುಯಾ ಶೃಣುಯಾದಪಿ, ನೋಡಿ ಕೇಳಿದರೂ ಸಾಕು ಅಂತ ಭಗವತ್ ತತ್ವದ ಮಹಿಮೆಯನ್ನು ಶ್ರದ್ಧೆಯಿಂದ ಅನಸೂಯನಾಗಿ, ಅಸೂಯಾದಿ ಮಾತ್ಸರ್ಯಾದಿ ದೋಷಗಳಿಲ್ಲದೇನೆ, ಯೋ ನರಹ ಶೃಣುಯಾದಪಿ, ಅವನು ಕೇಳಿದರೂ ಸಾಕು, ಸೋಪಿ ಮುಕ್ತ, ಅವನು ಕೇಳಿದವನಾದರೂ ಸಾಕು ಆತ ಮುಕ್ತ, ಅಂದರೆ ಸಕಲ ಪಾಪಗಳಿಂದ ಮುಕ್ತನಾಗಿ ಸಹ, ಮುಕ್ತ ಸಕಲ ಪಾಪಗಳಿಂದ ಮುಕ್ತನಾಗಿ ಪುಣ್ಯಕರ್ಮಣ, ಆ ಶ್ರದ್ಧೆಯ ಶ್ರವಣ ರೂಪವಾದ ಪುಣ್ಯಕರ್ಮದಿಂದ ಪುಣ್ಯಕರ್ಮಣ, ಶುಭಾನ್ ಲೋಕಾನ್ ಪ್ರಾಪ್ನುಯ, ಶುಭವಾದ ಲೋಕವನ್ನ ಅವನು ಹೊಂದುತ್ತಾ ಇದ್ದಾನೆ, ಶುಭವಾದ ಲೋಕವನ್ನು ಅವನು ಹೊಂದುತ್ತಾ ಇದ್ದಾನೆ ಎಂಬ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಶ್ಲೋಕ ಅರ್ಥ. ಮುಂದಿನ ಶ್ಲೋಕಗಳಲ್ಲಿ ಮತ್ತೆ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ನೋಡಿ, ಶ್ರೀಮದ್ ಆಚಾರ್ಯರು ಮಾಡಿರ್ತಕ್ಕಂತ ಗೀತಾ ತಾತ್ಪರ್ಯದಲ್ಲಿರುವ ವ್ಯಾಖ್ಯಾನವನ್ನು ನೋಡ್ರಿ ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಶ್ಲೋಕಕ್ಕೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ರಿ ಅಂತ. ಏನು ಶ್ಲೋಕ ಹೇಳಿ ಅರ್ಥ ತಿಳಿ ಮೊದಲು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅನ್ಯೇತ್ವೇವ ಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತೇವ ಮೃತ್ಯುಂ ಶ್ರುತಿಪರಾಯಣ. ಏನು ಹೇಳ್ತಾ ಇದ್ದಾರೆ, ಕೇಚಿತ್ ಕೆಲವರು ಆತ್ಮನಿ ತಮ್ಮಲ್ಲಿ ಧ್ಯಾನೇನ ಆತ್ಮಾರಂ ಪಶ್ಯೇತ, ಕೆಲವರು ಅಂದ್ರೆ ಋಷಿಮುನಿಗಳು ಧ್ಯಾನೇನ ಧ್ಯಾನದಿಂದ ಆ ಪರಮಾತ್ಮನನ್ನ ಆತ್ಮನಿ ತಮ್ಮಲ್ಲೇನೆ ಅಂದ್ರೆ ಒಳಮನಸ್ಸಿನಿಂದಲೇನೆ ಪಶ್ಯಂತಿ ನೋಡ್ತಾ ಇದ್ದಾರೆ, ತಿಳಿಯುತ್ತಾ ಇದ್ದಾರೆ. ಕೇಚಿತ ಅನ್ನೇ ಇನ್ ಕೆಲವು ದೇವತೆಗಳು, ಅನ್ನೆ ಅಂದ್ರೆ ಇನ್ ಕೆಲವು ದೇವತೆಗಳು, ಇನ್ ಕೆಲವು ದೇವತೆಗಳು ಸಾಂಖ್ಯೇನ ಯೋಗೇನ, ಸಾಂಖ್ಯ ಯೋಗದಿಂದ ಪ್ರತಿಭೆ ಮತ್ತು ಧ್ಯಾನಗಳಿಂದ ದೇವರನ್ನು ತಿಳಿಯುತ್ತಾರೆ. ಅನ್ನೇ ಸಾಂಖ್ಯೇನ ಯೋಗೇನ ಪಶ್ಯಂತಿ, ತಮ್ಮ ಪ್ರತಿಭೆ ಜ್ಞಾನ ಮತ್ತು ವಿಶೇಷವಾದ ಧ್ಯಾನಗಳಿಂದ ಉಪಾಯಗಳಿಂದ ಪಶ್ಯಂತಿ ಆ ಪರಮಾತ್ಮನನ್ನು ತಿಳಿಯುತ್ತಾರೆ. ಆತ್ಮಾನಂ ಪಶ್ಯಂತಿ ಅಪರೇ, ಇನ್ನು ಕೆಲವರು
ಕರ್ಮಯೋಗೇನ ಪಶ್ಯಂತಿ ಅಂತ ಅರ್ಥ. ಕರ್ಮಯೋಗದಿಂದ ಕ್ಷತ್ರಿಯ ಚಕ್ರವರ್ತಿಗಳು ಅಂತ ಅರ್ಥ. ತಮ್ಮಲ್ಲೇನೆ ಅಂತರ್ಯಾಮಿಯಾದ ಭಗವಂತನನ್ನು ತಿಳಿಯತಕ್ಕಂಥವರು ಅಂತರ್ದೃಷ್ಟಿಗಳು ಋಷಿಮುನಿಗಳು. ದೇವತೆಗಳು ತಮ್ಮ ಪ್ರತಿಭೆ ಧ್ಯಾನಗಳಿಂದ ಪರಮಾತ್ಮನ ವಿಶೇಷವಾಗಿ ಎಲ್ಲ ಕಡೆಗೂ ತಿಳಿಯುತ್ತಾರೆ. ಮೂರನೆಯದವರು ಕರ್ಮಯೋಗೇನ ಚಾಪರೆ, ಕರ್ಮಯೋಗಿಗಳು ಅಂದ್ರೆ ಕ್ಷತ್ರಿಯ ರಾಜರು ಯಜ್ಞಯಾಗಗಳ ಮುಖಾಂತರ ಅಶ್ವಮೇಧಾದಿ ಯಾಗಗಳ ಮುಖಾಂತರ ಕರ್ಮಯೋಗೇನ ಅಪರೇ ಪಶ್ಯಂತಿ ಆ ಪರಮಾತ್ಮನನ್ನು ತಿಳಿಯುತ್ತಾ ಇದ್ದಾರೆ, ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಅನ್ಯೇತ್ವೇವ ಮಜಾನಂತಹ ಶ್ರುತ್ವಾ ಅನ್ಯೇಭ್ಯ ಶ್ರುತ್ವಾನ್ಯೇಭ್ಯ ಉಪಾಸತೆ. ಹೀಗೆ ಆ ಪ್ರತಿಭಾದಿಗಳಿಂದ ತಿಳಿಯಲಾಗದೆ ಏವಂ ಅಜಾನಂತಹ ಕೆಲವರು ಈ ರೀತಿ ಸಾಂಖ್ಯಯೋಗ ಕರ್ಮಯೋಗ ಪ್ರತಿಭೆ ಧ್ಯಾನದಿಂದ ದೇವರನ್ನು ತಿಳಿಯಲಿಕ್ಕಾಗದೇ ಇದ್ದವರು, ಏವಂ ಅಜಾನಂತಹ ಈ ರೀತಿ ಪ್ರತಿಭಾದಿ ಗುಣಗಳಿಂದ ದೇವರನ್ನು ತಿಳಿಯಲಿಕ್ಕಾಗದೇ ಇದ್ದವರು ಅನ್ಯೇತು, ಇನ್ನು ಕೆಲವರಾದರೂ ಶ್ರುತ್ವಾ ಅಂದ್ರು ಅಂದ್ರೆ ಮನುಷ್ಯರು ಅಂತ ಅರ್ಥ. ಭಾರೀ ಕರ್ಮಯೋಗ ಅಶ್ವಮೇಧಾದಿ ಯಾಗಗಳು ನಮ್ಮಿಂದ ಮಾಡ್ಲಿಕ್ಕಾಗಲ್ಲ, ಅದರಿಂದಲೂ ದೇವರನ್ನು ತಿಳಿಯಲಿಕ್ಕಾಗಲ್ಲ. ಧ್ಯಾನ ಯೋಗ ಅದರಿಂದಲೂ ಆಗಲ್ಲ. ಧ್ಯಾನ ಯೋಗ ಸಾಂಖ್ಯಯೋಗ ಕರ್ಮಯೋಗ ಇವುಗಳಿಂದ ಆಗದೇ ಇರತಕ್ಕಂತಹ ಮನುಷ್ಯೋತ್ತಮರು ಅನ್ಯೇಭ್ಯ ಶ್ರುತ್ವಾ ಉಪಾಸತೆ, ಬೇರೆಯವರಿಂದ ಪರಮಾತ್ಮನ ಮಹಿಮೆಯನ್ನು ಕೇಳಿ ಉಪಾಸನೆ ಮಾಡ್ತಾರೆ ಮನುಷ್ಯೋತ್ತಮ. ಧ್ಯಾನ ಯೋಗ ಜ್ಞಾನ ಯೋಗ ಕರ್ಮಯೋಗ ಈ ಮೂರರಿಂದಲೂ ದೇವರನ್ನು ತಿಳಿಯೋದಕ್ಕಾಗದೇ ಇರತಕ್ಕಂತಹ ಮನುಷ್ಯೋತ್ತಮರು ಅನ್ಯೇಭ್ಯ ಶ್ರುತ್ವ ಇತರರಿಂದ ಆ ಭಗವಂತನ ಮಹಿಮೆಯನ್ನು ಕೇಳಿ ಉಪಾಸತೆ ಉಪಾಸನೆ ಮಾಡ್ತಾರೆ. ತೇಪಿ ಚಾತಿ ತರಂ ತೇವ ಮೃತ್ಯುಂ ಶ್ರುತಿ ಪರಾಯಣ. ತೇಪಿ ಅವರು ಕೂಡ ಶ್ರುತಿ ಪರಾಯಣ ಅಂದ್ರೆ ಶ್ರವಣಾಸಕ್ತರಾದ ಅವರು ಕೂಡ ಶ್ರುತಿ ಪರಾಯಣ ತೇಪಿ ಶ್ರವಣದಲ್ಲಿ ಆಸಕ್ತರಾದ ಅಂತಹ ಭಕ್ತರು ಕೂಡ ಮೃತ್ಯುಂ ಅತಿತರಂತೇವ ಈ ಮೃತ್ಯು ರೂಪವಾದ ಸಂಸಾರವನ್ನು ನಿಶ್ಚಿತವಾಗಿ ಅವರು ದಾಟೇ ದಾಟ್ತಾರೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರ ವ್ಯಾಖ್ಯಾನದಲ್ಲಿ ನೋಡಿ. ಧ್ಯಾನೇನ ಇತ್ಯಸ್ಯ ಭಗವತ್ಪಾದ ಕೃತಂ ಗೀತಾ ತಾತ್ಪರ್ಯ ಗತಂ ವ್ಯಾಖ್ಯಾನಂ ದ್ರಷ್ಟವ್ಯಂ. ಇಲ್ಲಿರತಕ್ಕಂಥ ಈ ಶ್ಲೋಕಗಳಿಗೆ ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮ ರಾಮಾತ್ಮನ ಈ ಶ್ಲೋಕಗಳಿಗೆ ಶ್ರೀಮದ್ ಆಚಾರ್ಯರೇ ಮಾಡಿರತಕ್ಕಂತಹ ಗೀತಾ ತಾತ್ಪರ್ಯದ ವ್ಯಾಖ್ಯಾನಕ್ಕನುಗುಣವಾಗಿ ಅರ್ಥವನ್ನು ತಿಳಿಯಿರಿ ಅಂತ ಬರೆದರು ಟೀಕಾಕೃತ್ಪಾದರು. ಇದಾದ ಮೇಲೆ ಮುಂದೆ ಮತ್ತೆ ಸುಸೂಕ್ಷ್ಮೈರಪ್ಯಶೇಷೈಶ್ಚ ಎಂಬ ಈ ಮುಂದಿನ ಶ್ಲೋಕಗಳಿಂದ ಎಲ್ಲರಲ್ಲಿಯೂ ಇರತಕ್ಕಂತಹ ಜ್ಞಾನದ ತಾರತಮ್ಯವನ್ನ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಸುಸೂಕ್ಷ್ಮೈರಪ್ಯಶೇಷೈಶ್ಚ ವಿಶೇಷೈಸ್ ಸಹ ಪಶ್ಯತಿ ಸ್ವಾತ್ಮಾನಂ ಭಗವಾನ್ ವಿಷ್ಣು ಸರ್ವರೂಪೋಪಿ ಸರ್ವದಾ ಸರ್ವತ್ರ ಚಾನ್ಯದಪ್ಯೇವಂ ತೇನಾನಿಷ್ಟಂ ತೇನಾದೃಷ್ಟಂ ನಹಿ ಕ್ವಚಿತ್ ಸರ್ವತ್ರ ಸರ್ವದೇವೇಶಂ ಪಶ್ಯಂತೆ ವರಮಾಪಿತು ನತು ಸರ್ವೈರ್ ವಿಶೇಷ ಇಷ್ಟಂ ಪಶ್ಯಂತ್ಯಪ್ಯನ್ಯತೋಧಿಕಂ ಸ್ವಾತ್ಮಾನಂ ಅನ್ಯಚಾಶೇಷಂ ಸ್ವಾತ್ಮಾನಂ ಅನ್ಯಚಾಶೇಷಂ ಪಶ್ಯಂತೆ ವಹಿ ಸರ್ವದಾ ಬ್ರಹ್ಮಾ ತು ಸರ್ವಗಂ ಪಶ್ಯೇತ್ ಗುಣಾನಪ್ಯನ್ಯತೋಧಿಕಂ ನತು ಸರ್ವೇಷು ಕಾಲೇಷು ತಥಾ ಪಶ್ಯಂತ್ಯಮುಕ್ತಿಗಃ ಮುಕ್ತಸ್ತು ಸರ್ವದಾ ಪಶ್ಯೇತ್ ಸರ್ವಗತ್ವೇನ ಚಾಪಿತು
ನರಮಾವದ್ವಿಶೇಷಾಣ ದರ್ಶನಂ ಶಕ್ನುಯಾತ್ ಕ್ವಚಿತ್ ಸ್ವಾತ್ಮಾನಮನ್ಯತ್ಯ ಸದಾ ವಿಶೇಷೈರಖಿಲೈರಪಿ ಪಶ್ಯತ್ಯಂಜಸ್ತಥಾವಾಣಿ ವಿಶೇಷಾಂಸ್ತಾವತೋ ನತು ತ್ರೈಗುಣ್ಯಾತ್ ಪರತಃ ಪಶ್ಯೇತ್ ವ್ಯಾಪ್ತಂ ಶತಗುಣಂ ಹರಿಂ. ಏನು ಈ ಶ್ಲೋಕಗಳ ಅರ್ಥ ತಿಳಿಯುತ್ತಾ ಹೋಗ್ರಿ. ಭಗವಾನ್ ವಿಷ್ಣು ಷಡ್ಗುಣೈಶ್ವರ್ಯ ಸಂಪನ್ನನಾದ ಸ್ವತಂತ್ರನಾದ ಆ ವಿಷ್ಣು ಪರಮಾತ್ಮನೇ ಸರ್ವರೂಪೋಪಿ ಸರ್ವದಾ, ಯಾವಾಗಲೂ ಎಲ್ಲ ರೂಪವುಳ್ಳವನಾದರೂ, ಅಖಂಡ ರೂಪವುಳ್ಳವನಾದರೂ ಕೂಡ ಸ್ವಾತ್ಮಾನಂ ತನ್ನನ್ನ ಸರ್ವತ್ರ ಎಲ್ಲ ಕಡೆಗೂ ಸುಸೂಕ್ಷ್ಮೈ ಎಲ್ಲ ಸೂಕ್ಷ್ಮಗಳಿಂದ ಕೂಡಿದ ಅಶೇಷೈ ವಿಶೇಷೈ ಸಹ ಪಶ್ಯತಿ, ಅಶೇಷ ವಿಶೇಷಗಳಿಂದ ಸಹಿತನಾಗಿ ಪರಮಾತ್ಮ ತಾನು ತನ್ನ ತಿಳಿಯುತ್ತಾನೆ. ಅದನ್ನು ನೋಡಿ, ಹಿಂದೆ ಬಂತು ಭಾಗವತ ಶ್ರುತಿ ವಾಕ್ಯಗಳು, ಎಲ್ಲ ಕಡೆ ಇರತಕ್ಕಂಥ ವಾಕ್ಯಗಳು. ಪರಮಾತ್ಮನನ್ನು ಯಾರು ಪೂರ್ಣವಾಗಿ ತಿಳಿಯಲಿಕ್ಕಾಗೋದಿಲ್ಲ. ಯಾರು ಹಾಗಾದರೆ ಪರಮಾತ್ಮನನ್ನು ಪೂರ್ಣವಾಗಿ ತಿಳಿಯುತ್ತಾರೆ? ಪರಮಾತ್ಮನೇ ತನ್ನನ್ನು ತಾನು ಪೂರ್ಣವಾಗಿ ತಿಳಿಯಬಲ್ಲ. ನೋಡಿ, ಎಲ್ಲ ಸೂಕ್ಷ್ಮಗಳಿಂದ ಸಹಿತವಾದ ಸುಸೂಕ್ಷ್ಮೈ ಅಶೇಷೈಶ್ಚ ವಿಶೇಷೈ ಎಲ್ಲ ವಿಶೇಷಗಳಿಂದ ಸಹಿತನಾಗಿ ಸ್ವಾತ್ಮಾನಂ ತನ್ನನ್ನು ತಾನು ಪರಮಾತ್ಮ ಮಾತ್ರ ಭಗವಾನ್ ವಿಷ್ಣುರೇವ ವಿಶೇಷೈ ಸಹ ಪಶ್ಯತಿ, ಎಲ್ಲ ವಿಶೇಷಗಳಿಂದ ಯುಕ್ತವಾಗಿ ತಾನು ತನ್ನನ್ನು ತಿಳಿಯುತ್ತಾನೆ. ಜೊತೆಗೆ ಅನ್ಯದಪಿ, ತಾನು ತನ್ನ ತಿಳಿಯೋದು ಮಾತ್ರವಲ್ಲ, ಏವಂ ಇದೇ ರೀತಿ ಅನ್ಯದಪಿ ತನ್ನನ್ನು ಬಿಟ್ಟು ಪರಮಬ್ರಹ್ಮಾದಿ ಸಕಲ ಪ್ರಪಂಚವನ್ನು ಪೂರ್ಣವಾಗಿ ಭಗವಂತ ಸರಿಯಾಗಿ ಎಲ್ಲವೂ ಯಾವಾಗಲೂ ತಿಳಿಯುತ್ತಾನೆ. ತೇನ ಅದೃಷ್ಟಂ, ದೇವರಿಂದ ತಿಳಿಯದೇ ಇದ್ದದ್ದು, ನೋಡದೇ ಇದ್ದದ್ದು ನಹಿ ಕ್ವಚಿತ, ಯಾವುದು ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ ಈ ಒಂದೂವರೆ ಶ್ಲೋಕದಲ್ಲಿ. ಮುಂದಿನ ಶ್ಲೋಕ, ಸರ್ವತ್ರ ಸರ್ವದೇವೇಶಂ ಪಶ್ಯಂತೆ ವರವಾಪಿತು. ಏನ್ ಹೇಳ್ತಾ ಇದ್ದಾರೆ? ಸರ್ವತ್ರ ಎಲ್ಲ ಕಡೆಗೂ ಆ ಸರ್ವದೇವೇಶಂ, ಸರ್ವದೇವೇಶನಾದ ಪರಮಾತ್ಮನನ್ನ ರಮಾ ಅಪಿತು ರಮಾದೇವಿಯು ಕೂಡ ಪಶ್ಯಂತಿ, ಅಂದ್ರೆ ಉಳಿದದ್ದೆಲ್ಲವನ್ನು ರಮಾದೇವಿಯು ಕೂಡ ತಿಳಿಯುತ್ತಾಳೆ. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಆ ಪರಮಾತ್ಮನನ್ನ ಎಲ್ಲ ವಿಶೇಷಗಳಿಂದ ಅಂದ್ರೆ ಪರಮಾತ್ಮ ತಾನು ತನ್ನನ್ನ ಯಾವ ರೀತಿ ಎಲ್ಲ ವಿಶೇಷಗಳಿಂದ ತಿಳಿಯುತ್ತಾನೋ ಅಷ್ಟು ಮಹಾಲಕ್ಷ್ಮಿ ತಿಳಿಯದೇ ಇದ್ದರೂ ಅಪಿತು ಆದರೂ ರಮಾ ಸರ್ವದೇವೇಶಂ ಸರ್ವತ್ರ ಪಶ್ಯಂತೇವ, ಆ ಸರ್ವದೇವೇಶನಾದ ಪರಮಾತ್ಮನನ್ನ ರಮಾದೇವಿಯು ಕೂಡ ತಿಳಿದೇ ತಿಳಿಯುತ್ತಾಳೆ. ಸ್ವಾತ್ಮಾನಂ ಆಮೇಲೆ ನತು ಸರ್ವ ವಿಶೇಷೈಸ್ತಂ, ಸರ್ವ ವಿಶೇಷೈತಂ ನತು ಪಶ್ಯತಿ, ಸರ್ವ ವಿಶೇಷಗಳಿಂದ ಕೂಡಿದ ಸರ್ವ ವಿಶೇಷಗಳಿಂದ ಕೂಡಿದ ಆ ಪರಮಾತ್ಮನ ಮಹಾಲಕ್ಷ್ಮಿ ಅವಳು ಕೂಡ ಪೂರ್ಣವಾಗಿ ತಿಳಿಯಲಾಳರು. ಆದರೆ ಅನ್ಯತೋಪಿ ಅಧಿಕಂ ಪಶ್ಯತಿ ಸ್ವಾತ್ಮಾನಂ ಅನ್ಯಚ್ಚ ಅಶೇಷಂ ಪಶ್ಯತ್ತೇವೈ ಸರ್ವದ. ಮುಂದೆ ಅಂದ್ರೆ ರಮಾದೇವಿ ಬ್ರಹ್ಮಾದಿ ಎಲ್ಲ ದೇವತೆಗಳಕ್ಕಿಂತಲೂ ಅನಂತ ಮಡಿಯಾಗಿ ಹೆಚ್ಚು ಪಟ್ಟು ತಿಳಿಯುತ್ತಾಳೆ ದೇವರನ್ನು. ಆದರೆ ದೇವರು ತಾನು ತನ್ನನ್ನ ಎಲ್ಲ ವಿಶೇಷಗಳಿಂದ ಯಾವ ರೀತಿ ತಿಳಿದಿದ್ದಾನೋ ಅಷ್ಟು ರಮಾದೇವಿ ತಿಳಿಯದೆ ಹೋದರೂ ಕೂಡ ಅಕ್ಷರ ಪುರುಷಳು ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿ ಬ್ರಹ್ಮಾದಿ ಎಲ್ಲ ದೇವತೆಗಳಕ್ಕಿಂತಲೂ ಅಧಿಕವಾಗಿ ಅನಂತ ಮಡಿಯಾಗಿ ಹೆಚ್ಚಾಗಿ ತಿಳಿಯುತ್ತಾಳೆ. ಪಶ್ಯಂತೇವ ಮತ್ತು ಸ್ವಾತ್ಮಾನಂ ತನ್ನನ್ನ ಅನ್ಯಚ್ಚ ಅಶೇಷಂ ಅನ್ಯಚ್ಚ, ಇನ್ನೆಲ್ಲ ಇಡೀ ಜಗತ್ತನ್ನು ರಮಾಬ್ರಹ್ಮಾದಿ ಸಮಸ್ತ ಪ್ರಪಂಚವನ್ನು ಕೂಡ ಆ ಲಕ್ಷ್ಮೀದೇವಿ ಸರ್ವದಾಹಿ ಪಶ್ಯಂತೇವ ಪಶ್ಯತ್ತೇವ ಪಶ್ಯತ್ತೇವ ನೋಡೇ ನೋಡ್ತಾಳೆ, ತಿಳಿಯೇ ತಿಳಿಯುತ್ತಾಳೆ. ಲಕ್ಷ್ಮೀನಾರಾಯಣರ ವಿಚಾರ ಆಯಿತು. ಆಮೇಲೆ ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮಾತು ಸರ್ವಗಂ ಪಶ್ಯೇತ್ ಗುಣಾನ ಗುಣಾನ್ ಅಪ್ಯಧಿಕೋಧಿಕಂ. ಬ್ರಹ್ಮಾತು ಚತುರ್ಮುಖ ಬ್ರಹ್ಮದೇವರಾದರು ಲಕ್ಷ್ಮೀನಾರಾಯಣರಷ್ಟು
ಅಷ್ಟು ಪರಮಾತ್ಮನನ್ನು ತಿಳಿಯದೇ ಹೋದರೂ ಸರ್ವಗಂ ಪಶ್ಯೇ. ಅಂದರೆ ನೋಡ್ರಿ, ಅನ್ಯತಃ ಗುಣಾನಪಿ ಅಧಿಕಂ, ಬೇರೆಯವರಕ್ಕಿಂತಲೂ ಹೆಚ್ಚಾಗಿ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಗುಣಗಳನ್ನು ತಿಳಿಯುತ್ತಾ, ನತು ಸರ್ವೇಷು ಕಾಲೇಶು ತಥಾ ಪಶ್ಯತ್ಯ ಮುಕ್ತಿಗ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಮುಕ್ತರಾದ ಚತುರ್ಮುಖ ಬ್ರಹ್ಮದೇವರು ಎಲ್ಲ ಕಡೆ ಇರುವ ಪರಮಾತ್ಮನನ್ನ ಎಲ್ಲರಕ್ಕಿಂತಲೂ ಅಧಿಕವಾಗಿ ತಿಳಿಯುತ್ತಾರೆ ಒಂದು. ಆದರೆ ನತು ಸರ್ವೇಷು ಕಾಲೇಷು ತಥಾ ಪಶ್ಯತ್ಯ ಮುಕ್ತಿಗ, ಎಲ್ಲಾ ಕಾಲಗಳಲ್ಲಿಯೂ ಕೂಡ ದೇವರನ್ನು ಅದೇ ರೀತಿ ತಿಳಿಯುತ್ತಾರೆ ಅಂದ್ರೆ ಅಲ್ಲ. ಯಾಕೆ? ಅಮುಕ್ತ ಬ್ರಹ್ಮ ನಿತ್ಯ ಪರಮಾತ್ಮನನ್ನ ಸರ್ವಗತನನ್ನಾಗಿ ಹಾಗೆ ತಿಳಿಯೋದಿಲ್ಲ ಅಂತ ಅರ್ಥ. ಅಮುಕ್ತಿಗ ಬ್ರಹ್ಮ ತಥಾ ಹಿಂದೆ ಹೇಳಿದಂತೆ ಸರ್ವೇಷು ಕಾಲೇಷು ನತು ಪಶ್ಯತಿ, ಯಾವಾಗಲೂ ಹಾಗೆ ತಿಳಿಯುತ್ತಾನೆ ಅಂತಿಲ್ಲ. ಅಂದ್ರೆ ಅಮುಕ್ತ ಬ್ರಹ್ಮದೇವರು, ಮುಕ್ತ ಬ್ರಹ್ಮದೇವರು ತಿಳಿದಂತೆ ತಿಳಿಯೋದಿಲ್ಲ. ಮುಕ್ತ ಬ್ರಹ್ಮದೇವರು ರಮಾದೇವಿಯ ನಂತರದಲ್ಲಿ ಎಲ್ಲರಕ್ಕಿಂತಲೂ ಅಧಿಕವಾಗಿ ತಿಳಿಯುತ್ತಾರೆ. ಅಮುಕ್ತ ಬ್ರಹ್ಮದೇವರು ಆ ಮುಕ್ತ ಬ್ರಹ್ಮದೇವರಕ್ಕಿಂತಲೂ ಸಮನಾಗಿ ಅಂದ್ರೆ ತಿಳಿಯೋದಿಲ್ಲ ಅಂತ ಅಭಿಪ್ರಾಯ. ಎಲ್ಲ ಕಡೆಗಿರುವ ದೇವರನ್ನ, ಎಲ್ಲ ಕಾಲಗಳಲ್ಲಿರುವ ದೇವರನ್ನ ಪೂರ್ಣವಾಗಿ ಅಮುಕ್ತ ಬ್ರಹ್ಮದೇವರು ತಿಳಿಯೋದಿಲ್ಲ. ಅದನ್ನು ಬರೀತಾರೆ, ಮುಕ್ತಸ್ತು ಸರ್ವದಾ ಪಶ್ಯೇ ಸರ್ವಗತ್ವೇ ರಜಾಪಿತು. ಮುಕ್ತ ಅಂದ್ರೆ ಅಮುಕ್ತ ಬ್ರಹ್ಮದೇವರು ಎಲ್ಲ ಕಡೆಗೂ ಎಲ್ಲ ಕಾಲದಲ್ಲಿರುವ ದೇವರನ್ನ ಪೂರ್ಣವಾಗಿ ತಿಳಿಯಲ್ಲ. ಆದ್ರೆ ಮುಕ್ತಸ್ತು ಮುಕ್ತ ಬ್ರಹ್ಮದೇವರು ಮಾತ್ರ ಯಾವಾಗಲೂ ಸರ್ವತ್ರ ವ್ಯಾಪ್ತನಾದ ಎಲ್ಲ ಕಡೆಗಿರುವ ಪರಮಾತ್ಮನ ತಿಳಿಯುತ್ತಾರೆ. ಆದರೆ ರಮಾವತ್ ವಿಶೇಷಾಣಾಂ ದರ್ಶನಂ ಕ್ವಚಿದಪಿ ನ ಶಕ್ನುಯಾತ್, ಲಕ್ಷ್ಮೀದೇವಿಯಂತೆ ಎಲ್ಲ ವಿಶೇಷಗಳಿಂದ ಸಹಿತವಾಗಿ ಬ್ರಹ್ಮದೇವರು ತಿಳಿಯಲ್ಲ. ಅಂದ್ರೆ ನೋಡಿ ತಾರತಮ್ಯ ಹೇಗಿದೆ, ಪರಮಾತ್ಮ ತಾನು ತನ್ನನ್ನ ಯಾವ ರೀತಿ ಎಷ್ಟು ಎಲ್ಲ ವಿಶೇಷಗಳಿಂದ ಯುಕ್ತನನ್ನಾಗಿ ತಾನು ತನ್ನನ್ನು ತಿಳಿಯುತ್ತಾನೋ ಅಷ್ಟು ವಿಶೇಷಗಳಿಂದ ಯುಕ್ತನಾಗಿ ಪರಮಾತ್ಮನನ್ನ ರಮಾದೇವಿ ತಿಳಿಯಲ್ಲ. ರಮಾದೇವಿ ಎಷ್ಟು ವಿಶೇಷಗಳಿಂದ ಯುಕ್ತನಾದ ಪರಮಾತ್ಮನನ್ನು ತಿಳಿಯುತ್ತಾಳೋ ನ ರಮಾವತ್ ವಿಶೇಷಾಣಾಂ ದರ್ಶನಂ ಶಕ್ನು ಯಾತ್ ಕ್ವಚಿತ್. ರಮಾದೇವಿಯಂತೆ ಬ್ರಹ್ಮದೇವರ ಅಷ್ಟು ವಿಶೇಷಗಳಿಂದ ಯುಕ್ತನಾದ ಪರಮಾತ್ಮನನ್ನು ತಿಳಿಯೋದಿಲ್ಲ ರಮಾದೇವಿಯ ನಂತರದಲ್ಲಿ. ಸ್ವಾತ್ಮಾನ ಅನ್ಯಚ್ಚ ಸದಾ ವಿಶೇಷೈರಖಿಲೈರಪಿ, ಮುಂದೆ ಬ್ರಹ್ಮದೇವರು ತಾವು ತಮ್ಮನ್ನ ತಮ್ಮಿಂದ ಭಿನ್ನವಾದ ಇಡೀ ಜಗತ್ತಿನ ಬಗ್ಗೆ ಅಖಿಲೈಹಿ ವಿಶೇಷೈಹಿ ಸಹ ಸದಾ ಪಶ್ಯತಿ, ಎಲ್ಲ ವಿಶೇಷಗಳಿಂದ ಕೂಡಿಕೊಂಡು ಅಂಜ ಪಶ್ಯತಿ ಚೆನ್ನಾಗಿ ತಿಳಿಯುತ್ತಾನೆ. ತಥಾ ಅದೇ ರೀತಿ ವಾಣಿ ಸರಸ್ವತಿ ದೇವಿಯರು ಕೂಡ ವಿಶೇಷಾಂತಾವತಃ ನದು, ಈ ಕಡೆ ಸರಸ್ವತಿ ದೇವಿಯರು ಕೂಡ ತನ್ನನ್ನ ಉಳಿದದ್ದನ್ನ ನಿತ್ಯ ಎಲ್ಲ ವಿಶೇಷಗಳಿಂದ ಚೆನ್ನಾಗಿ ತಿಳಿಯುತ್ತಾ ಇದ್ದಾರೆ. ಆದರೆ ಹೇಗೆ ಬ್ರಹ್ಮದೇವರು ಲಕ್ಷ್ಮೀದೇವಿ ಯಾವ ರೀತಿ ಪರಮಾತ್ಮನನ್ನ ಎಲ್ಲ ವಿಶೇಷಗಳಿಂದ ತಿಳಿದ್ರು ಹಾಗೆ ತಿಳಿಯೋದಿಲ್ಲ. ಗೊತ್ತಾಯ್ತು, ವಿಶೇಷಾಂಸ್ತಾವತೋ ನತೂ ಅಂದ್ರು. ಅಂಜಃ ಪಶ್ಯತಿ ತ್ರೈಗುಣ್ಯಾತ್ ಪರತ ಪಶ್ಯೇತ್ ವ್ಯಾಪ್ತಂ ಶತಗುಣಂ ಹರಿಂ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರಧಾನ ಆವರಣದ ಹೊರಗೆ, ಪ್ರಧಾನ ಆವರಣಗಳಿಂದ ಆಚೆಗೆ ನೂರು ಪಾಲು ಹೆಚ್ಚು ದೂರ ವ್ಯಾಪ್ತನಾದ ಶ್ರೀಹರಿಯನ್ನ ಅವಳು ಕಾಣ್ತಾ ಇದ್ದಾಳೆ. ತ್ರೈಗುಣ್ಯಾತ್ ಪರತ ಪಶ್ಯೇತ್ ವ್ಯಾಪ್ತಂ ಶತಗುಣಂ ಹರಿಂ, ಪ್ರಧಾನ ಆವರಣದ ಹೊರಗಿರತಕ್ಕಂಥ ನೂರು ಪಾಲು ಹೆಚ್ಚು ದೂರದಲ್ಲಿ ವ್ಯಾಪ್ತನಾಗಿರ್ತಕ್ಕಂತಹ ಹರಿಯನ್ನ ಮಹಾಲಕ್ಷ್ಮಿ ಕಾಣ್ತಾ ಇದ್ದಾಳೆ. ಅಂದ್ರೆ ಸರಸ್ವತಿಗಿಂತ ಕೆಳಗಿನ ರುದ್ರಾದಿಗಳು ಆವರಣದೊರಗಿನ ಪರಮಾತ್ಮನ ವ್ಯಾಪ್ತಿಯನ್ನ ತಿಳಿಯಲಿಕ್ಕೆ ಕಾಣಲಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ದವು. ಅವರ ದರ್ಶನವನ್ನು ಈ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡಲಾಗಿದೆ. ಅಂತೂ ಬ್ರಹ್ಮದೇವರ ನಂತರದಲ್ಲಿ ಸರಸ್ವತಿ ತನ್ನ ಕೆಳಗಿನವರಕ್ಕಿಂತಲೂ ಹೆಚ್ಚಾಗಿ ಪರಮಾತ್ಮನನ್ನ ಚೆನ್ನಾಗಿ ತಿಳಿಯುತ್ತಾ ಇದ್ದಾಳೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದ ಒಟ್ಟು ಇಷ್ಟು ಶ್ಲೋಕಾಭಿಪ್ರಾಯ. ಇಲ್ಲಿ ಟೀಕಾಗಪ್ಪ ಆದ್ರೆ ಸುಧಾವಾಕ್ಯ ಓದಿ, ಸುಸೂಕ್ಷ್ಮೈ ಇತ್ಯಾದಿನ ಸರ್ವೇಷಾಂ ಧ್ಯಾನ ತಾರತಮ್ಯ ಮುಚ್ಚತೆ. ಸುಸೂಕ್ಷ್ಮೈ ಎಂಬುವ ಆ ಶಬ್ದದಿಂದ ಎಲ್ಲರಿಗೂ ಕೂಡ ಧ್ಯಾನ ತಾರತಮ್ಯವನ್ನು, ಅಂದ್ರೆ ಪರಮಾತ್ಮನನ್ನು ಹಿಡಿದುಕೊಂಡು ಇಲ್ಲಿ ಸರಸ್ವತಿ ಉಳಿದ ದೇವತೆಗಳವರೆಗೂ ಹೇಳಿದರು, ಆಮೇಲೆ ಋಷಿಮುನಿಗಳು, ಗಂಧರ್ವರು, ಮನುಷ್ಯೋತ್ತಮರು, ರಾಜರು, ಆಮೇಲೆ ನಮ್ಮ ವಿಚಾರ, ಇಷ್ಟೆಲ್ಲ ಜ್ಞಾನದಲ್ಲಿ ತಿಳಿಯೋದರಲ್ಲಿಯೂ ತಾರತಮ್ಯ ಇದ್ದೇ ಇದೆ. ಸರ್ವೇಷಾಂ ಧ್ಯಾನ ತಾರತಮ್ಯಂ ಉಚ್ಯತೆ. ಸ್ವತಃ ಅನ್ಯತ್ ವಿಶ್ವಮಪಿ
ಏವಂ ಪಶ್ಯತಿ. ಪರಮಾತ್ಮ ತನ್ನನ್ನ ತನ್ನಿಂದ ಭಿನ್ನವಾದ ಇಡೀ ವಿಶ್ವವನ್ನು ಕೂಡ ಪೂರ್ಣವಾಗಿ ಸರಿಯಾಗಿ ತಿಳಿಯುತ್ತಾನೆ. ಇನ್ನೊಂದು ಮಾತು ಬಂದು ಪಶ್ಯತ್ತೇ ಪರಮಾಪಿತು, ಎಲ್ಲ ಕಡೆಗಿರುವ ಪರಮಾತ್ಮನನ್ನ ಮಹಾಲಕ್ಷ್ಮಿ ತಿಳಿಯುತ್ತಾಳೆ. ರಮಾಪಿತು ಅಪಿತು ಎಂಬ ಶಬ್ದ ಕಿಂತು ಅಂತ ಅರ್ಥ ಅಲ್ಲಿ. ತರಿ ಹಾಗಾದ್ರೆ ಏನಾಯ್ತು? ಭಗವತ್ ಸಮಾನ ಕಿಮಿತಿ ಪ್ರಶ್ನಾರ್ಥ. ಎಲ್ಲ ಕಡೆಗಿರುವ ಪರಮಾತ್ಮನನ್ನ ಎಲ್ಲ ವಿಶೇಷಗಳಿಂದ ಸಹಿತಳಾಗಿ ಲಕ್ಷ್ಮೀದೇವಿಯು ಕೂಡ ಚೆನ್ನಾಗಿ ತಿಳಿಯುತ್ತಾಳೆ. ಅವಳಿಗೆ ಅಜ್ಞಾನ ಇಲ್ಲ, ನಿತ್ಯ ಮುಕ್ತರು ಎಂಬ ಮಾತನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೋ ಇಲ್ಲೋ ಅದಕ್ಕೆ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಯು ಕೂಡ ಎಲ್ಲ ಕಡೆಗಿರುವ ಪರಮಾತ್ಮನನ್ನ ಎಲ್ಲ ವಿಶೇಷಗಳಿಂದ ತಿಳಿಯುತ್ತಾಳೆ ಅಂದ್ರೆ ಹಾಗಾದ್ರೆ ಭಗವಂತನಿಗೆ ಸಮಾನಳಾದ್ಲೆ ಅಂದ್ರೆ ಅಲ್ಲ. ಭಗವತ್ ಸಮಾನ ಕಿಂ ಇತಿ ಪ್ರಶ್ನಾರ್ಥ, ಹಂಗಲ್ಲ. ಅದಕ್ಕೆ ಪಶ್ಯಂತೇವ ರಮಾಪಿತು ನತು ಸರ್ವೈರ್ ವಿಶೇಷೈಷ್ಟಂ ಅಂದ್ರೆ ಅದಕ್ಕೆ ಪರಮಾತ್ಮ ಎಷ್ಟು ತನ್ನನ್ನ ಎಲ್ಲ ವಿಶೇಷಗಳಿಂದ ಯುಕ್ತನನ್ನಾಗಿ ತಿಳಿಯುತ್ತಾನೆ ಅಷ್ಟು ಮಹಾಲಕ್ಷ್ಮಿ ತಿಳಿಯಲ್ಲ. ಆದರೆ ಪಶ್ಯಂತ್ಯಪ್ಯನ್ಯತೋಧಿಕಂ ಅಂದ್ರೆ ಜ್ಞಾನಿ ವರ್ಗಾತ್ ಅಧಿಕಂ ಪಶ್ಯತ್ಯಪಿ ಸರ್ವೈಹಿ ವಿಶೇಷೈ ಯುಕ್ತಂ ತಂ ನೈವ ಪಶ್ಯತಿ. ಜ್ಞಾನಿ ವರ್ಗ ಬ್ರಹ್ಮದೇವರವರೆಗೂ ಇರತಕ್ಕಂಥ ಅಪರೋಕ್ಷ ಜ್ಞಾನಿಗಳ ವರ್ಗಕ್ಕಿಂತಲೂ ಹೆಚ್ಚಾಗಿ ತಿಳಿಯುತ್ತಾಳೆ. ಆದರೆ ಪರಮಾತ್ಮ ತಾನು ತನ್ನನ್ನು ಎಷ್ಟು ಸರ್ವ ವಿಶೇಷಗಳಿಂದ ತಿಳಿದಿದ್ದಾನೋ ಅಷ್ಟು ಪರಮಾತ್ಮನನ್ನ ಸರ್ವ ವಿಶೇಷಗಳಿಂದ ಮಹಾಲಕ್ಷ್ಮಿ ತಿಳಿಯಲ್ಲ. ಸರ್ವೈಹಿ ವಿಶೇಷೈ ಯುಕ್ತಂ ತಂ ನೈವ ಪಶ್ಯತಿ ಅಂತ ಅರ್ಥ. ವಿಷ್ಣೋ ಸ್ವಸ್ಮಾಚ್ಚ ಅನ್ಯತ್ ಅಶೇಷಂ, ಮತ್ತು ಪರಮಾತ್ಮ ತನ್ನಿಂದ ಭಿನ್ನವಾದ ಎಲ್ಲ ಪದಾರ್ಥವನ್ನು ಅನ್ಯತಃ ಅಂದ್ರೆ ಏನು? ಸರಸ್ವತ್ಯಾದೇ ಅಧಿಕಂ ಪಶ್ಯೇತ. ವಿಷ್ಣುವಿನಿಂದ ಭಿನ್ನವಾದ, ತನ್ನಿಂದ ಭಿನ್ನವಾದ ಮತ್ತು ತನ್ನನ್ನ ತನ್ನಿಂದ ಭಿನ್ನವಾದ ಎಲ್ಲ ಪ್ರಪಂಚವನ್ನು ಸರಸ್ವತ್ಯಾದಿಗಳಕ್ಕಿಂತಲೂ ಅಧಿಕವಾಗಿ ಮಹಾಲಕ್ಷ್ಮಿ ತಿಳಿಯುತ್ತಾಳೆ. ಬ್ರಹ್ಮಣೋಪಿ ಅವಸ್ಥಾಭೇದೇನ ವಿಶೇಷ ಉಚ್ಯತೆ ನತು ಸರ್ವೇಷು ಇತಿ. ಇಲ್ಲಿ ಬಂತಲ್ಲ, ಬ್ರಹ್ಮದೇವರಿಗೂ ಕೂಡ ರಮಾದೇವಿಯ ನಂತರದಲ್ಲಿ ಎಲ್ಲ ವಿಶೇಷಗಳಿಂದ ದೇವರನ್ನು ತಿಳಿಯುತ್ತಾರೆ ಚತುರ್ಮುಖ ಬ್ರಹ್ಮದೇವರು. ಇದು ಮುಕ್ತ ಬ್ರಹ್ಮದೇವರ ವಿಚಾರ. ಅಮುಕ್ತ ಬ್ರಹ್ಮದೇವರ ವಿಚಾರ ಇನ್ನೂ ಕಡಿಮೆ. ಮುಕ್ತ ಬ್ರಹ್ಮದೇವರು ಎಷ್ಟು ವಿಶೇಷಗಳಿಂದ ಸರಿಯಾಗಿ ಎಲ್ಲವನ್ನ ಪೂರ್ಣವಾಗಿ ದೇವರ ತತ್ವವನ್ನು ತಿಳಿಯುತ್ತಾರೋ ಅಷ್ಟು ಅಮುಕ್ತ ಬ್ರಹ್ಮದೇವರು ತಿಳಿಯಲ್ಲ ಎಂಬ ಮಾತನ್ನೇ ನೋಡಿ. ಬ್ರಹ್ಮಣೋಪಿ ಅವಸ್ಥಾಭೇದೇನ ವಿಶೇಷ ಉಚ್ಯತೆ. ಮುಕ್ತ್ಯವಸ್ಥಾ ಮುಕ್ತ್ಯವಸ್ಥ ಅಮುಕ್ತ್ಯವಸ್ಥ ಎರಡು. ನತು ಸರ್ವೇಷು ಕಾಲೇಶು ತಥಾ ಪಶ್ಯತ್ಯ ಮುಕ್ತಿಗ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು ಕೂಡ. ಜೀವ ಬ್ರಹ್ಮದೇವರು ಒಬ್ಬರೇ, ಆದರೆ ಮುಕ್ತ್ಯವಸ್ಥೆ ಅಮುಕ್ತ್ಯವಸ್ಥೆ ಎರಡು ಅವಸ್ಥೆಗಳಿದೆ ಅಂತ ಅಭಿಪ್ರಾಯ. ಆದ್ದರಿಂದ ಅಮುಕ್ತ್ಯವಸ್ಥೆಯಲ್ಲಿ ಪೂರ್ಣವಾಗಿ ತಿಳಿಯಲ್ಲ, ಮುಕ್ತ್ಯವಸ್ಥೆಯಲ್ಲಿ ಅವರ ಯೋಗ್ಯತೆ ಅನುಗುಣವಾಗಿ ಪೂರ್ಣವಾಗಿ ತಿಳಿಯುತ್ತಾರೆ. ತಥಾ ಅದೇ ರೀತಿ ಸರ್ವಗತ್ವೇನ ಸರಸ್ವತ್ಯಾದಿ ದೃಷ್ಟಾತ್ ಸರಸ್ವತ್ಯಾದಿ ದೃಷ್ಟ ಅಧಿಕ ಗುಣತ್ವೇನ ಸರ್ವಗತ್ವೇನ ಚ ಇತಿ. ಎಲ್ಲ ಕಡೆಗಿರುವ ಎಲ್ಲ ವಿಶೇಷಗಳಿಂದ ಬ್ರಹ್ಮದೇವರು ತಿಳಿಯುತ್ತಾರೆ ಅಂದರೆ ಸರಸ್ವತಿ ಮೊದಲಾದವರಕ್ಕಿಂತಲೂ ಹೆಚ್ಚಾಗಿ ಚತುರ್ಮುಖ ಬ್ರಹ್ಮದೇವರು ಆ ದೇವರ ಗುಣಗಳನ್ನು ಎಲ್ಲ ಕಡೆಗಿರುವ ಪರಮಾತ್ಮನ ಗುಣಗಳನ್ನು ತಿಳಿಯುತ್ತಾರೆ. ಚಶಬ್ದೇನ ಉಕ್ತ ಗುಣವತ್ವಂ ಸಮುಚ್ಚಿನೋತಿ. ಇದು ಒಂದು ಮಾತ್ರ ಅಲ್ಲ, ಬೇರೆ ಗುಣಗಳು ದೇವರಲ್ಲಿ ಉಂಟು ಎಂಬುದನ್ನು ಸಮುಚ್ಚಯ ಮಾಡಿಕೊಡು ಚಶಬ್ದದಿಂದ. ಗೊತ್ತಾಯ್ತೋ ಇಲ್ಲ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತ ಅಭಿಪ್ರಾಯ. ಸ್ವಾತ್ಮಾನಂ ಅನ್ಯಚ್ಚ ಸದಾ ಅಲ್ಲಿರ್ತಕ್ಕಂಥ ಚಶಬ್ದ. ತರ್ಹಿ ಮುಕ್ತಸ್ಯ ಬ್ರಹ್ಮಣಃ ರಮಾ ಸಾಮ್ಯಂ ಕಿಂ ಇತಿ ಪ್ರಶ್ನಃ. ಹಾಗಾದ್ರೆ ಮುಕ್ತ ಬ್ರಹ್ಮದೇವರು ಅಮುಕ್ತ ಬ್ರಹ್ಮದೇವರಕ್ಕಿಂತ ಹೆಚ್ಚು ತಿಳಿಯುತ್ತಾರೆ, ಎಲ್ಲಾ ವಿಶೇಷಗಳಿಂದ ಕೂಡಿದ ಪರಮಾತ್ಮನನ್ನು ತಿಳಿಯುತ್ತಾರೆ ಅಂದುಬಿಟ್ರೆ ಮುಕ್ತ ಬ್ರಹ್ಮದೇವರು ಹಾಗಾದ್ರೆ ರಮಾದೇವಿಗೆ ಸಮಾನರ, ಲಕ್ಷ್ಮಿಗೆ ಸಮಾನರ ಅಂದ್ರೆ ಅಲ್ಲ. ಅಪಿತು ಅಂದ್ರೆ ಅಲ್ಲಿ ನರಮಾವದ್ ವಿಶೇಷಾಣ ದರ್ಶನ ಶಕ್ನುಯಾತ್ ಕ್ವಚಿತ್ ಮುಕ್ತಸ್ತು ಸರ್ವದಾ ಪಶ್ಚೇತ್ ಸರ್ವಗತ್ವೇನ ಚಾಪಿತು ಅಪಿತು. ಆದರೆ ಲಕ್ಷ್ಮೀದೇವಿಯಂತೆ ಎಲ್ಲ ವಿಶೇಷಗಳಿಂದ ಯುಕ್ತನನ್ನಾಗಿ ಪರಮಾತ್ಮನನ್ನ ಬ್ರಹ್ಮದೇವರು ತಿಳಿಯಲ್ಲ. ಲಕ್ಷ್ಮಿಯಂತೆ ದರ್ಶನಂ ಅಂದ್ರೆ ದರ್ಶನಂ ಕರ್ತುಂ, ದರ್ಶನಂ ಶಕ್ನುಯಾತ್ ಹಿಂಗ್ ದರ್ಶನ ಮಾಡಲಿಕ್ಕೆ ಕ್ವಚಿದಪ್ಪಿ ನ ಶಕ್ನುಯಾತ್ ಸಾಧ್ಯ ಇಲ್ಲ, ದರ್ಶನ ಮಾಡಲಿಕ್ಕೆ ಅಂತ ಅರ್ಥ. ಅನ್ಯತ್ ಅಂದ್ರೆ ಭಗವತಃ ಅನ್ಯತ್, ಭಗವಂತನಿಂದ ಭಿನ್ನವಾದ ಪ್ರಪಂಚವನ್ನ ಎಲ್ಲವನ್ನು ತಿಳಿಯುತ್ತಾರೆ. ಯಥಾ ಬ್ರಹ್ಮಾರಮಾ ದೃಷ್ಟಾತ್ಮ ಪಶ್ಯತಿ ತಥಾ ಯಾವಂತೋ ಬ್ರಹ್ಮ ದೃಷ್ಟಾ ತಾವತಃ.
ಲಕ್ಷ್ಮೀದೇವಿಯಿಂದ ಎಷ್ಟು ರೀತಿಯಾಗಿ ನೋಡಲ್ಪಟ್ಟ ಭಗವಂತನ ಗುಣಗಳು ತತ್ವಗಳಿದೆ ಅಷ್ಟು ಚತುರ್ಮುಖ ಬ್ರಹ್ಮದೇವರು ತಿಳಿಯಲ್ಲ. ತಥಾ ಅದೇ ರೀತಿ ಯಾವಂತೋ ಬ್ರಹ್ಮದುಷ್ಟಾ ತಾವತಃ ಮುಂದೆ ಹೇಳುವಾಗಿಲ್ಲಿ ವಾಣಿ ವಿಶೇಷಾಂಸ್ತಾವತೋ ನತು. ತಾವತೋ ನತು ಅಂದ್ರೆ ಏನು, ಎಷ್ಟು ಬ್ರಹ್ಮದೇವರು ವಿಶೇಷಗಳಿಂದ ಸಹಿತವಾಗಿ ಪರಮಾತ್ಮನನ್ನು ತಿಳಿಯುತ್ತಾರೋ ಅಷ್ಟು ವಾಣಿ ಸರಸ್ವತಿಯು ತಿಳಿಯೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಹಾಗಾದ್ರೆ ಪೂರ್ಣ ತಾರತಮ್ಯ ಇಲ್ಲಿ ನೋಡಿ, ಬ್ರಹ್ಮದೇವರು ಸರಸ್ವತಿ ಭಾರತೀಯರಿಗೂ ಬಂತು. ಮುಂದೆ ಗರುಡ ಶೇಷ ರುದ್ರನನ್ನು ಹಿಡಿದುಕೊಂಡು ಮನುಷ್ಯರವರೆಗೂ ಮುಂದಿನ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಶ್ಲೋಕವನ್ನು ಹೇಳಿ. ಗಿರೀಶೋ ಗರುಡಶ್ಚೈವ ತಮೋ ಮಾತ್ರ ಗತಂ ಹರಿಂ ಪಶ್ಯೇತ್ ವಿಶೇಷಾನಪಿ ವಾಣೀದೃಷ್ಟಾನ್ನ ಪಶ್ಯತಿ ಉಮಾ ಸುಪರ್ಣೀ ಚ ಮಹತ್ ತತ್ವಂ ಯಾವತ್ ಪ್ರಪಶ್ಯತಿ ರುದ್ರ ದೃಷ್ಟಾನ್ ವಿಶೇಷಾಂಶ್ಚ ನೈವ ಪಶ್ಯೇತ್ ಕದಾಚನ ಸ್ವರೂಪಮನ್ಯರೂಪಂಚ ಮುಕ್ತಾದೇವಾ ಸಮಸ್ತಶಃ ಜಾನಂತೀಂದ್ರಶ್ಚ ಕಾಮಶ್ಚ ಬ್ರಹ್ಮಯಾವದಹಂ ಕೃತಿಃ ಪಶ್ಯಂತೋ ಮನುದಕ್ಷಾದ್ಯಾಃ ಬುದ್ಧಿತತ್ವಸ್ಥಿತಂ ಹರಿಂ ಪಶ್ಯಂತಿ ಸೋಮ ಸೂರ್ಯೌತು ಮನಸ್ಥಂ ಪರಮೇಶ್ವರಂ ಅನ್ಯೇ ಭೂತಸ್ಥಿತಂ ವಿಷ್ಣುಂ ದೇವಾ ಪಶ್ಯಂತಿ ಸರ್ವದಾ ಬಹುಸಾಹಸ್ರವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್ ಅನ್ಯೇ ಚೈವ ಯಥಾ ಯೋಗ್ಯಂ ಅಂಡಾಂತರವರ್ತಿನಂ ಹರಿಂ ಶ್ವೇತದ್ವೀಪಪತಿಂ ಚೈವ ಹೃದ್ದೇವಾನ್ಯೇತು ಕೇಚನ ಕದಾಚಿದೇವ ತತ್ರಾಪಿ ಕೇಚಿತ್ ಪಶ್ಯಂತಿ ಕೇಶವಂ. ಯಾವ ಯಾವ ತತ್ವಗಳಲ್ಲಿ ಇದ್ದ ಪರಮಾತ್ಮನನ್ನ ಯಾರ್ಯಾರು ಎಷ್ಟೆಷ್ಟು ತಿಳಿಯುತ್ತಾರೆ ಎಲ್ಲರ ತಾರತಮ್ಯವನ್ನು ಕೂಡ ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳಿಕೊಡ್ತಾ ಇದ್ದಾರೆ. ನೋಡಿ ಮೊದಲು ಗಿರೀಶೋ ಗರುಡಶ್ಚೈವ, ರುದ್ರದೇವರು ಮತ್ತು ಗರುಡದೇವರು. ತಮೋ ಮಾತ್ರ ಗತಂ ಹರಿಂ ಪಶ್ಯೇತ್, ಗೊತ್ತಾಯ್ತು ಅಲ್ಲ. ತಮೋ ಮಾತ್ರ ಗತಂ ಅಂದ್ರೆ ತಮೋ ಗುಣದ ಆವರಣದವರೆಗೂ ವ್ಯಾಪ್ತವಾದ ರೂಪ ಅಂತ ಅಭಿಪ್ರಾಯ. ತಮೋ ಮಾತ್ರ ಗತಂ ಅಂದ್ರೆ ತಮೋ ಗುಣದವರೆಗೂ ವ್ಯಾಪಿಸಿದ ಭಗವಂತನ ರೂಪವನ್ನ ರುದ್ರ ಗರುಡರು ತಿಳಿಯುತ್ತಾರೆ. ಗಿರೀಶೋ ಗರುಡಶ್ಚೈವ ತಮೋ ಮಾತ್ರ ಗತಂ ಹರಿಂ ಪಶ್ಯೇತ. ಆಮೇಲೆ ವಾಣೀದೃಷ್ಟಾನ್ ವಿಶೇಷಾನಪಿ ಪಶ್ಯತ್. ವಿಶೇಷವಾದ ಗುಣಗಳನ್ನು ದೇವರಲ್ಲಿ ತಿಳಿಯುತ್ತಾರೆ, ಆದರೆ ವಾಣೀದೃಷ್ಟಾನ್ನ ಪಶ್ಯತಿ. ಸರಸ್ವತಿ ಎಷ್ಟು ರೀತಿಯಿಂದ ಭಗವಂತನನ್ನು ವಿಶೇಷ ಸಹಿತವಾಗಿ ತಿಳಿಯುತ್ತಾಳೆ ಅಷ್ಟು ಗರುಡ ರುದ್ರರು ತಿಳಿಯೋದಿಲ್ಲ. ಮುಗಿತು. ಆಮೇಲೆ ಇವರ ಹೆಂಡಂದರು ಶಿವ ಮತ್ತು ಗರುಡನ ಹೆಂಡಂದರು. ಶಿವನ ಹೆಂಡತಿ ಉಮಾ, ಗರುಡನ ಹೆಂಡತಿ ಸುಪರ್ಣಿ. ಉಮಾ ಸುಪರ್ಣಿ ಚ ಮಹತ್ ಮಹತ್ತತ್ವಂ ಯಾವತ್ ಪ್ರಪಶ್ಯತಿ. ಅಂದರೆ ಪಾರ್ವತಿ ಮತ್ತು ಸುಪರ್ಣಿ, ಸೌಪರ್ಣಿ ಗರುಡನ ಹೆಂಡತಿ ಸೌಪರ್ಣಿ, ಇವರು ಮಹತ್ತತ್ವದವರೆಗೂ ವ್ಯಾಪ್ತವಾಗಿರತಕ್ಕಂಥ ಭಗವಂತನನ್ನು ಇವರು ಕಾಣ್ತಾ ಇದ್ದಾರೆ. ಮತ್ತೆ ಯಥಾ ಪ್ರಕಾರ ತಾವತ್ ಪ್ರವೃದ್ರ ದೃಷ್ಟಾನ್ ವಿಶೇಷಾಂಶ್ಚ ನೈವ ಪಶ್ಯೇತ್ ಕದಾಚನ. ಪಾರ್ವತಿ ಮತ್ತು ಈ ಸೌಪರ್ಣಿಯರು ರುದ್ರ ಗರುಡರು ನೋಡಿದಷ್ಟು
ಯಾವ ವಿಶೇಷಗಳಿಂದ ಯುಕ್ತವಾಗಿ ಪರಮಾತ್ಮನನ್ನು ತಿಳಿಯುತ್ತಾರೋ ಅಷ್ಟು ಇವರು ತಿಳಿಯೋದಿಲ್ಲ. ರುದ್ರದೃಷ್ಟಾನು ವಿಶೇಷಾಂಶ, ರುದ್ರ ಮತ್ತು ಗರುಡರು ತಿಳಿದಿರತಕ್ಕಂಥ ತತ್ವಗಳನ್ನು ಇವರು ತಿಳಿಯೋದಿಲ್ಲ ಎಂಬ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎರಡು ಶ್ಲೋಕ ಆಯ್ತು. ಆಮೇಲೆ ಸ್ವರೂಪಮನ್ಯಂ ಸ್ವರೂಪಮನ್ಯರೂಪಂಚ ಮುಕ್ತಾ ದೇವಾ ಸಮಸ್ತಜ. ಆಮೇಲೆ ಮುಕ್ತರಾದ ಎಲ್ಲ ದೇವತೆಗಳು ಕೂಡ ತಮ್ಮ ಸ್ವರೂಪವನ್ನ ಯೋಗ್ಯತೆಯಲ್ಲಿ ತಮಗಿಂತ ಕಡಿಮೆಯಾದವರ ಸ್ವರೂಪವನ್ನು ಕೂಡ ತಿಳಿದಿದ್ದಾರೆ. ಸ್ವರೂಪಂ ತಮ್ಮ ಸ್ವರೂಪವನ್ನು, ಅನ್ಯರೂಪಂಚ ತಮ್ಮ ಕೆಳಗಿನವರ ಬೇರೆಯವರ ಸ್ವರೂಪವನ್ನು ಕೂಡ ಮುಕ್ತಾಹ ದೇವಾಹ ಸಮಸ್ತಶಃ ಜಾನಂತಿ, ಮುಕ್ತ ದೇವತೆಗಳು ತಿಳಿಯುತ್ತಾರೆ. ಆಮೇಲೆ ಇಂದ್ರಶ್ಚ ಕಾಮಶ್ಚ ಬ್ರಹ್ಮ ಯಾವದಹಂಕೃತಿ. ಇಷ್ಟಾದ ಮೇಲೆ ಇಂದ್ರ ಮತ್ತು ಕಾಮ, ಆಮೇಲೆ ಜಾನಂತಿ ಇಂದ್ರಶ್ಚ ಕಾಮಶ್ಚ ಬ್ರಹ್ಮ ಯಾವದಹಂಕೃತಿ. ಅಹಂಕಾರ ತತ್ವದವರೆಗೂ ವ್ಯಾಪಿಸಿದ ಪರಬ್ರಹ್ಮನನ್ನ ಇಂದ್ರಕಾಮರು ತಿಳಿಯುತ್ತಾ ಇದ್ದಾರೆ. ಇಂದ್ರಶ್ಚ ಕಾಮಶ್ಚ ಯಾವದಹಂಕೃತಿ, ಅಹಂಕಾರ ತತ್ವದವರಿಗೆ ಇರತಕ್ಕಂತಹ ಪರಮಾತ್ಮನನ್ನು ಅವರು ತಿಳಿಯುತ್ತಾ ಇದ್ದಾರೆ. ಬ್ರಹ್ಮ ಪಶ್ಯೇ ಪರಬ್ರಹ್ಮನು ತಿಳಿಯುತ್ತಾ ಇದ್ದಾರೆ. ಪಶ್ಯಂತೋ ಮನೋದಕ್ಷಾದ್ಯ ಬುದ್ಧಿತತ್ವಸ್ಥಿತಂ ಹರಿ, ಬುದ್ಧಿತತ್ವದಲ್ಲಿ ಇರತಕ್ಕಂತಹ ಹರಿ ಪರಮಾತ್ಮನನ್ನ ಮನೋದಕ್ಷಾದ್ಯ ಪಶ್ಯಂತಹ. ಮನು ಸ್ವಯಂಭೂಮನು ಮತ್ತು ದಕ್ಷ ಪ್ರಜಾಪತಿ ಮೊದಲಾದವರು ಕಾಣ್ತಾ ಇದ್ದಾರೆ. ಆಮೇಲೆ ಪಶ್ಯಂತೆ ಸೋಮ ಸೂರ್ಯವುತು ಮನಸ್ಥಂ ಪರಮೇಶ್ವರಂ, ಮನಸ್ತತ್ವದಲ್ಲಿ ವ್ಯಾಪ್ತವಾಗಿರತಕ್ಕಂತಹ ಮನಸ್ತತ್ವದವರೆಗೂ ವ್ಯಾಪ್ತವಾದ ಪರಮಾತ್ಮನನ್ನ ಸೂರ್ಯಚಂದ್ರರು ತಿಳಿಯುತ್ತಾ ಇದ್ದಾರೆ. ಸೋಮ ಸೂರ್ಯವುತು ಚಂದ್ರ ಸೂರ್ಯರು ತಿಳಿಯುತ್ತಾ ಇದ್ದಾರೆ. ಅನ್ನೇ ಚಂದ್ರ ಸೂರ್ಯ ನಂತರದಲ್ಲಿ ಇರತಕ್ಕಂಥ ಎಲ್ಲ ದೇವತೆಗಳು ಕೂಡ ಭೂತಸ್ಥಿತಂ ವಿಷ್ಣು ಅನ್ನೇ ದೇವಾಹ ಸರ್ವದಾ ಪಶ್ಯಂತಿ. ಸೂರ್ಯಚಂದ್ರ ಆದಮೇಲೆ ಉಳಿದ ಎಲ್ಲ ದೇವತೆಗಳು ಕೂಡ ಭೂತಗಳವರೆಗೂ ಇರತಕ್ಕಂತಹ ಪರಮಾತ್ಮನನ್ನು ಅವರು ತಿಳಿಯುತ್ತಾ ಇದ್ದಾರೆ. ಭೂತಾವರಣದವರೆಗೂ ಇರತಕ್ಕಂತಹ ಪರಮಾತ್ಮನನ್ನು ಯಾವಾಗಲೂ ಅವರು ತಿಳಿಯುತ್ತಾ ಇದ್ದಾರೆ. ಬಹು ಸಹಸ್ರ ವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ, ಬಹು ಸಹಸ್ರ ವರ್ಷೇಣ ಅನೇಕ ಸಾವಿರಾರು ವರ್ಷಗಳ ಸಾಧನೆಗಳಿಂದ ಇಂದ್ರಾದಿ ದೇವತೆಗಳು ಮಹತ್ತತ್ವೇ ಕ್ವಚಿತ್ ಕ್ವಚಿತ, ಮಹತ್ತತ್ವದ ಆವರಣದವರೆಗೂ ಇರತಕ್ಕಂಥ ಪರಮಾತ್ಮನನ್ನು ಕೆಲವೊಮ್ಮೆ ತಿಳಿಯುತ್ತಾ ಇದ್ದಾರೆ. ಸಾವಿರಾರು ವರ್ಷದ ಅಪಾರವಾದ ಸಾಧನೆಗನುಗುಣವಾಗಿ ಇಂದ್ರಾದಿ ದೇವತೆಗಳು ಕೂಡ ಕೆಲವೊಂದು ಬಾರಿ ಮಹತ್ತತ್ವದವರೆಗೂ ವ್ಯಾಪಿಸಿದ ಭಗವಂತ ರೂಪವನ್ನು ತಿಳಿಯುತ್ತಾ ಇದ್ದಾರೆ. ಬಹುಸಹಸ್ರ ವರ್ಷೇಣ ಮಹತ್ತತ್ವೇ ಕ್ವಚಿತ್ ಕ್ವಚಿತ್ ಅನ್ನೇ ಚೈವ ಯಥಾ ಯೋಗ್ಯಂ ಮಂಡಾಂತರವರ್ತಿನಂ ಹರಿಂ. ನೋಡಿ ಹೇಳ್ತಾ ಇದ್ದಾರೆ, ಇನ್ನು ಉಳಿದವರೆಲ್ಲರೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಅನ್ನೇ ಚೈವ ಯಥಾ ಯೋಗ್ಯಂ ಮಂಡಾಂತರವರ್ತಿನಂ ಹರಿಂ, ಬ್ರಹ್ಮಾಂಡದ ಒಳಗಡೆ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನನ್ನು ಅವರು ತಿಳಿಯುತ್ತಾರೆ. ಶ್ವೇತದ್ವೀಪ ಪತಿಂ ಚೈವ ಹೃದ್ದೇವಾನ್ಯೇತು ಕೇಚನ. ಇನ್ನು ಕೆಲವರು ಶ್ವೇತದ್ವೀಪದಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಮಾತ್ರ ತಿಳಿಯುತ್ತಾ ಇದ್ದಾರೆ. ಶ್ವೇತದ್ವೀಪ ಪತಿಂ ಚೈವ ಅನ್ನೇತು ಕೇಚನ. ಇನ್ನು ಕೆಲವರು ಹೃದ್ದೇವ ಹೃದಯದಲ್ಲಿದ್ದ ಪರಮಾತ್ಮನನ್ನು ಮಾತ್ರ ಕಾಣ್ತಾ ಇದ್ದಾರೆ, ತಿಳಿಯುತ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಕದಾಚಿದೇವ ತತ್ರಾಪಿ ಕೇಚಿತ್ ಪಶ್ಯಂತಿ ಕೇಶವಂ, ಹೃದಯದಲ್ಲಿ ಪರಮಾತ್ಮನನ್ನ ನೋಡುವವರು ಕೂಡ ಕೆಲವೊಮ್ಮೆ ಹೃದಯದಲ್ಲಿ ಪರಮಾತ್ಮನ ದರ್ಶನ ಮಾಡುತ್ತಾರೆ, ಕೆಲವೊಮ್ಮೆ ಮಾಡೋದಿಲ್ಲ ಎಂಬ ಮಾತನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟು ಈ ಶ್ಲೋಕಗಳಿಗೆ ಟೀಕಾವಾಕ್ಯ ನೋಡಿ. ತಮೋಗುಣ ಮಾತ್ರ ಗತಮೇವ ಇತಿ ಸಂಬಂಧ, ತಮೋಗುಣದವರೆಗೂ ವ್ಯಾಪರಿಸಿರ್ತಕ್ಕಂತಹ ಪರಮಾತ್ಮನನ್ನು ಮಾತ್ರ ರುದ್ರದೇವರು ಮತ್ತು ಗರುಡ ದೇವರು ತಿಳಿಯುತ್ತಾರೆ. ತಮೋ ಮಾತ್ರ ಗತಂ ಹರಿಂ ಎಂಬುದು ಕರ್ತ ಪಶ್ಯೇದಿತ್ಯಾದೇ ಪ್ರತ್ಯೇಕ ಸಂಬಂಧ. ಎಲ್ಲರೂ ಕೂಡ ಅಂದ್ರೆ ಗಿರೀಶೋ ಗರುಡಶ್ಚೈವ ಪಶ್ಯೇತ, ಗೊತ್ತಾಯ್ತೋ ಇದು ಉಮಾಸುಪರ್ಣೀಶ ಪಶ್ಯೇತ್, ಹಿಂಗ್ ಎಲ್ಲಾ ಕಡೆನೂ ಪಶ್ಯೇತ್ ಪಶ್ಯೇತ್ ಎಂಬುದು ಅನ್ವಯ ಮಾಡ್ಕೊಂಡು ಹೋಗ್ಬೇಕು. ಅನ್ಯ ರೂಪಂ ಅಂದ್ರೆ ಸ್ವ ಅಧಮ ರೂಪಂ. ಇಲ್ಲೊಂದು ಮಾತು ಬಂತು ಹಿಂದೆ, ದೇವತೆಗಳು ತಮ್ಮನ್ನ ತಮ್ಮಿಂದ ಭಿನ್ನವಾದ ಬೇರೆ ರೂಪ, ಅದಕ್ಕೆ ಬರೋ ಸ್ವ ಅಧಮ ರೂಪಂ, ತಮ್ಮಿಂದ ಭಿನ್ನವಾದ ಅಧಮ ಜೀವರ ಸ್ವರೂಪವನ್ನು ಅವರು ತಿಳಿಯುತ್ತಾರೆ ದೇವತೆಗಳು.
ಬಹು ಸಹಸ್ರ ವರ್ಷೇಣ ಅಂದ್ರೇನು, ಬಹು ಸಹಸ್ರ ವರ್ಷಾನುಷ್ಠಿತ ಸಾಧನೇನ, ಬಹಳ ವರ್ಷಗಳವರೆಗೂ ಮಾಡಿರ್ತಕ್ಕಂತಹ ಸಾಧನೆಯಿಂದ ಅವರು ಪರಮಾತ್ಮನನ್ನು ತಿಳಿಯುತ್ತಾರೆ. ಕ್ವಚಿತ್ ಕ್ವಚಿತ, ಕೆಲವೊಮ್ಮೆ ಕೆಲವೊಮ್ಮೆ ಮಹತ್ತತ್ವದವರೆಗೂ ವ್ಯಾಪಿಸಿರತಕ್ಕಂತಹ ಪರಮಾತ್ಮನನ್ನು ಕೂಡ ಕೆಲವು ದೇವತೆಗಳು ತಿಳಿಯುತ್ತಾರೆ ಎಂಬ ಮಾತನ್ನು ಕ್ವಚಿತ್ ಕ್ವಚಿದಿತಿ ಮಹತ್ತತ್ವ ಪ್ರವಿಭಾಗಾನ ಅಭಿಪ್ರೈತಿ ಯಥಾ ಯೋಗಮೇವ ಕೇಚನ, ಕೆಲವರು ಅವರವರ ಯೋಗ್ಯತಾ ಪ್ರಕಾರ ಶ್ವೇತದ್ವೀಪ ಪತಿ ಮೇವ, ಶ್ವೇತದ್ವೀಪದಲ್ಲಿರುವ ಪರಮಾತ್ಮನನ್ನ ಅವರು ತಿಳಿಯುತ್ತಾರೆ, ಎಲ್ಲಾ ಕಡೆ ಇರುವ ದೇವರನ್ನು ಅವರು ತಿಳಿಯಲ್ಲ. ತತ್ರಾಪಿ ಅದರಲ್ಲಿಯೂ ಕೂಡ ಹೃದ್ಯಪಿ, ಹಿಂದೆ ಬಂತೆ ಹೃದ್ಯೇ ವಾನ್ಯೇತು ಕೇಚನ, ಹೃದಯದಲ್ಲಿದ್ದ ಪರಮಾತ್ಮನನ್ನ ಮಾತ್ರ ತಿಳಿಯುತ್ತಾರೆ. ಶ್ವೇತದ್ವೀಪದಲ್ಲೂ ಇದ್ದವನಲ್ಲ, ತಮ್ಮ ಹೃದಯದಲ್ಲಿ ಇದ್ದವನನ್ನು ಮಾತ್ರ ತಿಳಿಯುತ್ತಾರೆ. ತಮ್ಮ ಹೃದಯದಲ್ಲಿ ಇದ್ದವನು ಶ್ವೇತದ್ವೀಪದಲ್ಲಿ ಮಾತ್ರ ಇದ್ದ ಪರಮಾತ್ಮನನ್ನ, ಇಡೀ ಬ್ರಹ್ಮಾಂಡದವರೆಗೂ ವ್ಯಾಪಿಸಿದ ಪರಮಾತ್ಮನನ್ನ ಅವರವರ ಯೋಗ್ಯತಾ ಪ್ರಕಾರ, ಹೇಗೆ ಭೂತಗಳಲ್ಲಿರುವ ಪರಮಾತ್ಮ, ಮಹತ್ತತ್ವ ಮನಸ್ತತ್ವದಲ್ಲಿರುವ ಪರಮಾತ್ಮ, ಬುದ್ಧಿ ತತ್ವದಲ್ಲಿರುವ ಪರಮಾತ್ಮ, ಅಹಂಕಾರ ತತ್ವದಲ್ಲಿರತಕ್ಕಂಥ ಪರಮಾತ್ಮನನ್ನ ಹಿಂಗೆ ತಿಳಿಯುತ್ತಾ ಹೋಗುತ್ತಾರೆ. ಗೊತ್ತಾಯಿತೋ ಇಲ್ಲ? ಆಮೇಲೆ ತಮಸ್ತತ್ವದ ಆವರಣದವರೆಗೂ ವ್ಯಾಪಿಸಿರತಕ್ಕಂತಹ ಪರಮಾತ್ಮನನ್ನು ಕೂಡ ಕೆಲವರು ತಿಳಿಯುತ್ತಾರೆ. ಈ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಪರಿಮಾಣ ದರ್ಶನವತ ವಿಶೇಷ ದರ್ಶನೇ ತಾರತಮ್ಯಂ ನ ವಿಸ್ಪಷ್ಟಂ ಉಕ್ತಂ ಅತಃ ಆಹ. ಮುಂದಿನ ವಿಚಾರ ಸಮಯ ಆಯಿತು, ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ ಮಮ ಮಧ್ವೇಶಾರ್ಪಣಮಸ್ತು.